ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಕೆಲಸ ಮಾಡಬೇಕಷ್ಟೇ. ಸರ್, ಒಂದು ವೇಳೆ ನೀವು ಹೀರೋ ಆ್ಯಕ್ಟರ್ ಆಗಿರಲಿಲ್ಲ ಅಥವಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅಂದಿದ್ರೆ ಏನಾಗಿರ್ತಿದ್ರಿ? ಆ್ಯಕ್ಚುಲಿ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಇದ್ರ ಕಡೆನೇ ಒಲ್ವ್ ಜಾಸ್ತಿ ಇದ್ದಿದ್ದು. ಬಟ್ ಸಣ್ಣ ವಯಸ್ಸಿಂದ ಆ್ಯಕ್ಟರ್ ಆಗಬೇಕಂತ ಡಿಸೈಡ್ ಮಾಡಿ ಅಂದರೆ ಈ ಒಂದು ಲೈನಲ್ಲಿ ಇರಬೇಕು, ಸಿನಿಮಾ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅದೊಂದೇ ನಂಗೆ ಗೊತ್ತಿರೋದು. ಇವಾಗ ನಾಳೆ ನೀನು ಆ್ಯಕ್ಟರ್ ಆಗಬೇಡ ಅಂದರೆ ಓಕೆ, ಡೈರೆಕ್ಷನ್ ಮಾಡ್ತೀನಿ. ಡೈರೆಕ್ಷನ್ ಮಾಡಬೇಡ ಅಂದರೆ ಡೆಫಿನೆಟ್ಲಿ, ಯಾಕಂದರೆ ನನ್ನ ಬ್ಯಾಕ್ಗ್ರೌಂಡೇ ಅದು. ನಾನು ಫಿಲ್ಮ್ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು 2 ಇಯರ್ಸ್ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ತೊಗೊಂಡು ಬಂದಿರೋದು ನಾನು ಇಂಡಸ್ಟ್ರಿಗೆ, ಅಂದರೆ ಎಲ್ಲ ಕಲ್ತಿದ್ದೀನಿ. ಆ್ಯಂಡ್ ಡೈರೆಕ್ಷನು ಮಾಡಿಬಿಡ ಅಂದರೆ ಪ್ರೊಡಕ್ಷನ್ ಮಾಡ್ತೀನಿ. ಸೊ ನನಗೆ ಗೊತ್ತಿರೋದು ಇಷ್ಟೇ, ಇದು ಬಿಟ್ಟು ಹೊರಗಡೆ ಏನು ಗೊತ್ತಿಲ್ಲ. ಮೇ ಬಿ ನನಗೆ ಸ್ಟೈಲಿಂಗ್ ಇಷ್ಟ, ಫ್ಯಾಷನ್ ಮಾಡ್ಬೋದಿತ್ತೇನೋ, ಬಟ್ ಅದ್ರ ಬಗ್ಗೆ ಅಷ್ಟು ಒಲವಿಲ್ಲ. ಇದೆ, ದೇರ್ ಇಸ್ ನೋ ಅದರ್ ಸೆಕೆಂಡ್ ಆಪ್ಷನ್, ಯಾವತ್ತೂ ಆಪ್ಷನ್ ಇಟ್ಕೋಬಾರ್ದು ಲೈಫಲ್ಲಿ. ಅಗ್ನಿಸಾಕ್ಷಿ, ವಿಜಯ್ ಸೂರ್ಯ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ಅಗ್ನಿಸಾಕ್ಷಿ. ಸೊ ಬಿಕಾಸ್ ಆ ಟೈಮಲ್ಲಿ ಅದೊಂದು ಟ್ರೆಂಡ್ ಸೆಟ್ ಮಾಡಿತ್ತು. ಸೊ ಇವಾಗಿನ ಸೀರಿಯಲ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆ ಲೆವೆಲ್ಗೆ ರೀಚ್ ಆಗ್ತಿದೆಯಾ ಜನಕ್ಕೆ? ಅಂದರೆ ನಾವು ತಪ್ಪಾಗತ್ತೆ ಕಂಪೇರ್ ಮಾಡೋಕ್ಕೆ, ಯಾಕಂದರೆ ಆ ಟೈಮಲ್ಲಿ ಅವಾಗಿನ್ನ ಓ ಟಿ ಟಿನ ಬಂದಿರಲಿಲ್ಲ. ಸೊ ಆ ಆಡಿಯನ್ಸ್ ಟಿ ವಿ ವ್ಯೂವರ್ಸ್ ಜಾಸ್ತಿ ಇದ್ದರು. ಆ್ಯಂಡ್ ಆ ಟೈಮಿಂಗ್ ಮ್ಯಾಟ್ರ್ ಆಗುತ್ತೆ. ಆ ಟೈಮಲ್ಲಿ ಒಂದು ಟ್ರೆಂಡ್ ಶುರುವಾಯಿತು, ಹಸ್ಬೆಂಡ್ ಆ್ಯಂಡ್ ವೈಫ್. ಅದಕ್ಕಿಂತ ಮುಂಚೆ 3-4 ಟ್ರ್ಯಾಕ್ಗಳಿತ್ತು ಸೀರಿಯಲ್ ಅಂದರೆ. ಇಟ್ ವಾಸ್ ನಾಟ್ ತುಂಬ ಟ್ರ್ಯಾಕ್ಗಳಿರೋದು, ಅಂದರೆ ಇವ್ರದ್ದು ಡೇಟ್ಸ್ ಇಲ್ವಾ ಆ ಟ್ರ್ಯಾಕ್ ತಗೋ, ಅವ್ರದ್ದು ಡೇಟ್ಸ್ ಇಲ್ವಾ ಇನ್ನೊಬ್ರು ಟ್ರ್ಯಾಕ್ ತಗೋ, ಆ ಥರ ವರ್ಕ್ ಆಗ್ತಿತ್ತು. ಈ ಒಂದು ಟೈಮಲ್ಲಿ ಅಗ್ನಿಸಾಕ್ಷಿ, ಲಕ್ಷ್ಮೀ ಬಾರಮ್ಮ, ಅಶ್ವಿನಿ ನಕ್ಷತ್ರ, ಆ ಟೈಮಲ್ಲಿ ಹೀರೋ ಹೀರೋಯಿನ್ ಆ ಒಂದು ಟ್ರ್ಯಾಕ್ ಶುರುವಾಯಿತು. ಅಂದರೆ ಅದನ್ನ ಮೇನಾಗಿ ಇಟ್ಕೊಂಡು ಕತೆ ಬರೆಯೋರು, ಅದು ಅವ್ರ ಸುತ್ತ, ಅದು ಟ್ರೆಂಡಿಂಗ್ ಆಯಿತು. ಸೊ ಅದು ಜನಕ್ಕೆ ಒಂದು ಒಂಥರ ಗ್ಲ್ಯಾಮರೈಸ್ಡ್ ಫೀಲ್ ಕೊಡ್ತು ಆ್ಯಂಡ್ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಆ ಟೈಮಲ್ಲಿ ಏನಂತಾರೆ, ಎಲ್ಲನೂ ಕೂಡ ಬಂತು, ಆಡಿಯನ್ಸು ಜಾಸ್ತಿ ಇದ್ದರು ನೋಡೋಕ್ಕೆ, ಆ್ಯಂಡ್ ಈ ಕತೆನೂ ಚೆನ್ನಾಗಿ ಇಷ್ಟ ಆಯಿತು. ಆಮೇಲೆ ಈ ಹಸ್ಬೆಂಡ್ ವೈಫ್ ಲವ್ ಸ್ಟೋರಿ, ಯೂಶ್ವಲಿ ಹಸ್ಬೆಂಡ್ ವೈಫ್ ಲವ್ ಸ್ಟೋರಿ ಜಾಸ್ತಿ ನೋಡಲ್ಲ, ಅದು ಕ್ಲಿಕ್ ಆಯಿತು. ಆ್ಯಂಡ್ ನಮ್ಮ ಪೇರ್ ಕ್ಲಿಕ್ ಆಯಿತು, ಎಲ್ಲನೂ ಕ್ಲಿಕ್ ಆಯಿತು ಆ ಟೈಮಲ್ಲಿ, ಎಲ್ಲ ಕ್ಯಾರೆಕ್ಟರ್ಸ್ ನಮ್ಮ ಕ್ಲಿಕ್ ಆಗಿದೆ. ನಿಮ್ಮ ಪೇರ್ ಹೇಳಬೇಕಂದ್ರೆ ಹಂಗಲ್ಲ, ಕತೆ ಕ್ಲಿಕ್ ಆಯ್ತಮ್ಮ, ಕತೆ ಚೆನ್ನಾಗಿ ಕ್ಲಿಕ್ ಆಯಿತು. ಸೊ ಅಂದರೆ ಬ್ಲೆಸ್ಸಿಂಗ್ ಅಷ್ಟೇ, ಯಾಕಂದರೆ ನಾನು ಪ್ರತಿ ಶೋನೂ ಅದೇ ಥರ ಕ್ಲಿಕ್ ಆಗಬೇಕು ಅಂದರೆ ಸಾಧ್ಯನೇ ಇಲ್ಲ, ಬಿಕಾಸ್ ದ್ಯಾಟ್ ವಾಸ್ ಲೈಕ್ 20, 21, 19, ಅಂದರೆ ಆ್ಯಾವ್ರೇಜ್ 15 ಇತ್ತು ನಮಗೆ. ಅಂದರೆ ಇವಾಗ ಆ್ಯಾವ್ರೇಜ್ 15 ನೋಡೋಕ್ಕಾಗಲ್ಲ, ಬಿಕಾಸ್ ಏನಾಗಿದೆ, ಆಡಿಯನ್ಸ್ ಸ್ಪ್ರೆಡ್ ಆಗಿದ್ದಾರೆ ಯೂಟ್ಯೂಬ್, ಆನ್ಲೈನ್, OTT ಎಲ್ಲ ಕಡೆ. ಸೊ ಟಿ ವಿಲಿ 10-11 ಬಂದರೆ ಹೆಚ್ಚು, ದಟ್ ಈಸ್ ಕ್ರೇಜಿ ಅಮೌಂಟ್ ಅಂತ ಹೇಳ್ಬೋದು TRP. ಸೊ ಆವಾಗಿನ ಟ್ರೆಂಡ್ಗೂ ಇವಾಗಿನ ಟ್ರೆಂಡ್ ಇದು ಮಾಡೋಕ್ಕಾಗಲ್ಲ, ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕತೆಗಳು ಈಗ ಚೇಂಜ್ ಆಗ್ತಿದೆ ಈಗ, ಅದಕ್ಕೋಸ್ಕರನೇ ನಾನು ಈಗ ಒಂದು ಶೋ ಮಾಡ್ತೀನಿ ನಮ್ಮ ಲಚ್ಚಿ ಅಂತ. ಈ ಹಸ್ಬೆಂಡ್ ವೈಫ್ದು ಮತ್ತೆ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಫಾದರ್ ಡಾಟರ್ ರಿಲೇಷನ್ಶಿಪ್, ಅಂದರೆ ನಾನು ಒಬ್ಬ ತಂದೆಯಾಗಿದ್ದೀನಿ, ಸೊ ಹಾಗಾಗಿ ನಂಗೆ ಎಕ್ಸ್ಪೀರಿಯೆನ್ಸ್ ಇದೆ, ಆ ಪಾತ್ರ ಮಾಡೋಕ್ಕೂ ಈಸಿ ಆಯಿತು. ಸೊ ಪಾತ್ರಗಳ ವೈಸ್ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಬೇಕು, ಆ್ಯಂಡ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ರೋಲ್. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಕೂಡ, ನೀವು ಯಾವುದೇ ಪಾತ್ರ ತಗೊಳ್ಳಿ, ಅದು ಸಿನಿಮಾ ಆಗಿರಲಿ ಅಥವಾ ಸೀರಿಯಲ್ ಆಗಿರಲಿ, ನಿಮ್ಮ ರೋಲ್ ತುಂಬ ಯೂನಿಕ್ ಆಗಿರುತ್ತೆ, ಏನೋ ಒಂದು ಯೂನಿಕ್ನೆಸ್ ಇರುತ್ತೆ ನಿಮ್ಮ ಕ್ಯಾರೆಕ್ಟರ್ಗಳಲ್ಲಿ. ಸೊ ಸ್ಕ್ರಿಪ್ಟ್ನ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ? ಅದೇ ಬೇಸಿಕ್ಲಿ ಪ್ರೀವಿಯಸ್ ಏನು ಮಾಡಿದ್ದೀನೋ ಅದನ್ನ ಮಾಡೋದು ಬೇಡ ಅಂತ ಅಷ್ಟೇ. ಒಂದು ಫ್ಯಾಕ್ಟರ್ ಆ ಥರ ಯೋಚನೆ ಮಾಡ್ತೀನಿ, ಇನ್ನೊಂದು ಫ್ಯಾಕ್ಟ್ರು ರೆನ್ಯುಮರೇಷನ್ ಚೆನ್ನಾಗಿದೆ. ಇದು ಸತ್ಯ, ಇದು ಪ್ರತಿಯೊಬ್ಬ ಕಲಾವಿದನು ಇದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀನಿ. ಕೆಲವ್ರು ಮಾತಾಡ್ತಾರೆ, ಕೆಲವ್ರು ಮಾತಾಡಲ್ಲ. ರೆನ್ಯುಮರೇಷನ್ ಚೆನ್ನಾಗಿರುತ್ತೆ ಮಾಡ್ಬಿಡು ಅಂತೆ. ಬಟ್ ಫಾರ್ಚುನೇಟ್ಲಿ ನನಗೆ ಯಾವಾಗಲೂ ಆ ಫಸ್ಟ್ ಫ್ಯಾಕ್ಟ್ರೇ ನನಗೆ ಜಾಸ್ತಿ ಬಂದಿರೋದು, ಅಂದರೆ ಪ್ರೀವಿಯಸ್ ಪಾತ್ರ ಆದಷ್ಟು ರಿಪೀಟ್ ಆಗಬಾರ್ದು ಆಡಿಯನ್ಸ್ಗೆ. ಆ್ಯಂಡ್ ಮೋರ್ ದೆನ್ ದ್ಯಾಟ್, ನನಗೆ ಕಷ್ಟ ಆಗಬೇಕು, ಅಯ್ಯೋ ಈ ಪಾತ್ರ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಅನ್ನೋ ಡೌಟ್ ನನಗೆ ಬಂದರೆ ಅದನ್ನ ತೊಗೋತೀನಿ. ಆಮೇಲೆ ಚಾಲೆಂಜಿಂಗ್ ರೋಲ್ಸ್, ಹಾಂ, ಅವಾಗ ನಾವು ಇಂಪ್ರೂವ್ ಆಗ್ಬೋದು, ಕಲಿಬೋದು, ಮ್ಯಾಕ್ಸಿಮಮ್ ಸೋಲ್ತೀವಿ ಅಷ್ಟೇ, ಟ್ರೈ ಮಾಡಿ, ಬೇರೆ ಏನಾಗಲ್ಲ. ಬಟ್ ಮೋಸ್ಟ್ ಆಫ್ ಟೈಮ್ಸ್ ಹೆಂಗೋ ಪಾಸ್ ಆಗ್ತಾ ಬಂದಿದ್ದೀನಿ.